ನಮಸ್ಕಾರ. ಈಗ ನಾವು ಜಿಯೋಜೆಬ್ರಾವನ್ನು ಉಪಯೋಗಿಸಿ ಒಂದು ಸ್ಕ್ವೇರ್ ಅಥವಾ ವರ್ಗವನ್ನು ಹೇಗೆ ನಾವು ರಚನೆ ಮಾಡಬಹುದು ಎಂಬುದನ್ನು ನೋಡೋಣ. ಈ ರಚನೆ ಮಾಡುವ ಸಂದರ್ಭದಲ್ಲಿ ಮೊದಲನೇದಾಗಿ ಈ ವರ್ಕಿಂಗ್ ಏರಿಯಾವನ್ನು ನಾವು ನಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ನಾವು ಸಿದ್ಧಪಡಿಸ್ಕೊಳ್ಬೇಕು. ಮೊದಲನೇದಾಗಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಆಕ್ಸಸ್ ಅಂತ ಇದೆ. ನಮಗೆ ಇಲ್ಲಿ ಎಕ್ಸ್ ಅಕ್ಷಗಳು ಮತ್ತು ವೈ ಅಕ್ಷಗಳು ಬೇಕು ಅಂದರೆ ಇಟ್ಕೋಬಹುದು, ಬೇಡ ಅಂದರೆ ನಾವು ಅದನ್ನು ತೆಗೆದುಹಾಕ್ಬೋದು. ಅನ್ನೋದ್ರಲ್ಲಿ ಗ್ರಿಡ್ ಅಂತ ಇದೆ. ಈ ಗ್ರಿಡ್ ಅನ್ನು ತೆಗೆದ್ರೆ ಇಲ್ಲಿ ಬಾಕ್ಸ್ಗಳು ಏನಿರುತ್ತೆ ನಮ್ಮ ಗ್ರಾಫಿನ ಬಾಕ್ಸ್ ಅವುಗಳು ಸಹ ಹೋಗುತ್ತೆ. ನಮಗೆ ಹೇಗೆ ಕನ್ವೀನಿಯಂಟ್ ಆಗುತ್ತೋ ಆ ಥರದಲ್ಲಿ ನಾವು ವರ್ಕನ್ನು ಮಾಡ್ಬೋದು. ಈಗ ನಾನು ಇಲ್ಲಿ ಗ್ರಿಡ್ ಅನ್ನು ಇಟ್ಕೋತೀನಿ, ಆಕ್ಸಸ್ ಅನ್ನು ಸಹ ನಾನು ತೆಗೆದು ಹಾಕ್ತೇನೆ. ಈಗ ಮೊದಲನೇದಾಗಿ ಇದನ್ನು ಸ್ಟಾರ್ಟ್ ಮಾಡೋಣ. ನಾವು ಈಗ ಇಲ್ಲಿ ಅನೇಕ ಬಾಕ್ಸ್ಗಳನ್ನು ಇದೆ, ಈ ಟೂಲ್ಸ್ಗಳನ್ನು. ಈ ಇದರಲ್ಲಿ ನಾನು ಮೊದಲನೇದಾಗಿ ನಾನು ಸೆಗ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಸೆಗ್ಮೆಂಟ್ ಅನ್ನು ತೆಗೆದುಕೊಂಡು ನನಗೆ ಅನುಕೂಲವಾಗುವಂತ ಕಡೆ ಎರಡು ಬಿಂದುಗಳನ್ನು ಗುರುತಿಸ್ತೇನೆ. ಆ ಎರಡು ಬಿಂದುಗಳ ನಡುವೆ ಒಂದು ರೇಖಾಖಂಡ ರೆಡಿ ಆಗುತ್ತೆ. ಎರಡು ಬಿಂದುಗಳನ್ನು ಗುರುತಿಸಿದೆ. ನಂತರದಲ್ಲಿ ನಾನೇನು ಮಾಡ್ತೀನಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನೋ ಒಂದು ಬಾಕ್ಸ್ನಲ್ಲಿ ಹೋಗಿ ನಾನು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನೋದನ್ನು ನಾನು ತೆಗೆದುಕೊಂಡು ಹೋಗ್ತೀನಿ. ಮೊದಲನೇದಾಗಿ ನಾನು ಎ ಮತ್ತು ಬಿ ಈ ಸೆಗ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನನಗೆ ಎಲ್ಲಿ ಬೇಕೆ ಅಲ್ಲಿ ಫಿಕ್ಸ್ ಮಾಡ್ಬೋದು. ಲಾಸ್ಟಿಗೆ ನಾನು ಬಿನಲ್ಲಿ ಫೈನಲ್ ಆಗಿ ಕ್ಲಿಕ್ ಮಾಡಿದ್ರೆ ಬಿಗೆ ಎ ಬಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಆಗಿದೆ, ಅದು ಬಿ ಮೂಲಕ ಹಾದು ಹೋಗಿದೆ. ಈಗ ನಂತರದಲ್ಲಿ ನಾನು ಏನ್ ಮಾಡ್ತೇನೆ, ಒಂದು ವೃತ್ತವನ್ನ ನಾನು ಸಿದ್ಧಪಡಿಸ್ಕೊತೇನೆ. ವೃತ್ತ ಬೇಕಾಗಿದೆ ನನಗೆ. ಈ ವೃತ್ತದೊಂದು ಸರ್ಕಲ್ ವಿತ್ ಸೆಂಟರ್ ಥ್ರೂ ಪಾಯಿಂಟ್ ಅನ್ನೋ ಒಂದು ಬಾಕ್ಸ್ ಅಲ್ಲಿ ಹೋಗಿ ನಾನು ಸರ್ಕಲ್ ವಿತ್ ಸೆಂಟರ್ ಥ್ರೂ ಪಾಯಿಂಟ್ ಅನ್ನೋ ಬಾಕ್ಸ್ ಅಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ನಾನು ಬಿ ಅನ್ನ ಕೇಂದ್ರವಾಗಿ ಇಟ್ಕೊಂಡು ಎನ್ನ ಹಾದು ಹೋಗುವ ರೀತಿಯಲ್ಲಿ ಒಂದು ವೃತ್ತವನ್ನು ನಾನು ತಯಾರು ಮಾಡ್ಕೊತೀನಿ. ಈಗ ನಮಗೆ ವರ್ಕಿಂಗ್ ಏರಿಯಾದಿಂದ ಹೊರಗೆ ಹೋಗ್ತಾ ಇದೆ ಅಂತ ಅನ್ಸಿದ್ರೆ ನಾವು ಮೌಸ್ನಲ್ಲಿ ಸ್ಕ್ರಾಲ್ ಮಾಡೋ ಮುಖಾಂತರ ನಾವು ಇದನ್ನ ಸೈಜ್ ಅನ್ನ ಸಹ ನಾವು ಕಮ್ಮಿ ಮಾಡ್ಕೋಬಹುದು. ನಂತರದಲ್ಲಿ ಈ ಟೆಕ್ಸ್ಟ್ ಏನಿದೆ ಇದನ್ನ ನಮಗೆ ಬೇಕಾದ ಜಾಗದಲ್ಲಿ ನಾವು ಸಹ ಫಿಕ್ಸ್ ಮಾಡಬಹುದು. ಈಗ ಮುಂದಿನ ಹಂತದಲ್ಲಿ ನಾನೇನ್ ಮಾಡ್ತೇನೆ, ಮತ್ತೊಂದು ಪರ್ಪೆಂಡಿಕ್ಯುಲರ್ ಲೈನ್ ಬೇಕಾಗಿದೆ ನನಗೆ. ಹಾಗಾಗಿ ಪರ್ಪೆಂಡಿಕ್ಯುಲರ್ ಲೈನ್ ನಲ್ಲಿ ಕ್ಲಿಕ್ ಮಾಡಿ ಈಗ ಎ ಬಿ ಸೆಗ್ಮೆಂಟ್ ಮೇಲೆ ಒಂದು ಕ್ಲಿಕ್ ಮಾಡಿ ನಂತರದಲ್ಲಿ ಅದನ್ನ ಬಂದು ಬಿ ಎ ಬಿಂದುವಿನಲ್ಲಿ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ಎ ಬಿಂದುವಿನಲ್ಲಿ ಕ್ಲಿಕ್ ಮಾಡಿದಾಗ ಅದು ಎ ಬಿಗೆ ಒಂದು ಎ ಮೂಲಕ ಹಾದು ಹೋಗಿರುವ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಸಿಕ್ತು. ಈಗ ಮುಂದಿನ ಹಂತದಲ್ಲಿ ನಾನು ಸರ್ಕಲ್ ವಿತ್ ಸೆಂಟರ್ ಥ್ರೂ ಪಾಯಿಂಟ್ ಹೋಗಿ ಹಿಂದೆ ಮಾಡಿದಂತ ಪ್ರೊಸೀಜರ್ ನೇ ಫಾಲೋ ಮಾಡ್ತಾ ಇದ್ದೀನಿ. ಈಗ ಎನ್ನ ಕೇಂದ್ರವಾಗಿ ಇಟ್ಕೊಂಡು ಬಿ ಮೂಲಕ ನಾನು ಹಾದು ಹೋಗುವ ರೀತಿಯಲ್ಲಿ ಒಂದು ವೃತ್ತವನ್ನು ಮಾಡ್ತೀನಿ, ಅದನ್ನ ಬಿ ನಲ್ಲಿ ನಾನು ಫೈನಲ್ ಕ್ಲಿಕ್ ಮಾಡ್ತೇನೆ. ಈಗ ನಮಗೆ ಎ ಮತ್ತೆ ಬಿ ಕೇಂದ್ರವಾಗಿ ಇಟ್ಕೊಂಡು ಎರಡು ವೃತ್ತಗಳು ಇರೋದನ್ನ ನಾವು ನೋಡ್ತೀವಿ. ಒಂದು ವೃತ್ತ ಎ ಕೇಂದ್ರವಾಗಿ ಇಟ್ಕೊಂಡು ಬಿ ನಲ್ಲಿ ಹಾದು ಹೋಗಿದೆ, ಇನ್ನೊಂದು ವೃತ್ತ ಬಿ ಕೇಂದ್ರವಾಗಿ ಇಟ್ಕೊಂಡು ಎನಲ್ಲಿ ಹಾದು ಹೋಗಿದೆ. ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ ಇಲ್ಲಿ ಇಂಟರ್ಸೆಕ್ಟ್ ಅಂತ ಇದೆ ಒಂದು. ಇಲ್ಲಿ ಪಾಯಿಂಟ್ ಅನ್ನೋ ಒಂದು ಬಾಕ್ಸ್ ಅಲ್ಲಿ ಹೋದಾಗ ನಮಗೆ ಇಂಟರ್ಸೆಕ್ಟ್ ಅನ್ನೋ ಒಂದು ಟ್ಯಾಬ್ ಕಾಣುತ್ತೆ. ಆ ಇಂಟರ್ಸೆಕ್ಟ್ ಅನ್ನೋದು ಕ್ಲಿಕ್ ಮಾಡ್ಕೊಂಡ್ಬಂದು ನಾನು ಏನ್ ಮಾಡ್ತೀನಿ, ಮೊದಲನೇದಾಗಿ ನಾನು ಈ ಒಂದು ಮೊದಲನೇದು ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಮತ್ತೆ ವೃತ್ತವನ್ನ ಕ್ಲಿಕ್ ಮಾಡ್ತೇನೆ. ಈಗ ಅದು ಎಲ್ಲಾ ಕಡೆ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗಿತ್ತು ಅಲ್ಲಿ ಆಟೋಮೆಟಿಕ್ ಆಗಿ ಅದು ಮಾರ್ಕ್ ಮಾಡ್ಕೊಳತ್ತೆ. ನಂತರದಲ್ಲಿ ಎರಡನೇದಾಗಿ ನಾನು ಆ ಇಂಟರ್ಸೆಕ್ಟ್ ಲೈನ್ ಇನ್ನೂ ಆಕ್ಟಿವ್ ಆಗಿರೋದ್ರಿಂದ ನಾನೇನ್ ಮಾಡ್ತೇನೆ, ಈ ಮತ್ತೊಂದು ಪರ್ಪೆಂಡಿಕ್ಯುಲರ್ ಲೈನ್ ಮತ್ತೆ ಈ ವೃತ್ತವನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೊಂದು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಗಳೆಲ್ಲ ಗುರುತಾಯ್ತು. ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೇನೆ ಅಂದ್ರೆ ಪಾಲಿಗಾನ್ ಅನ್ನ ಸೆಲೆಕ್ಟ್ ಮಾಡ್ಕೋತೇನೆ. ಪಾಲಿಗಾನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಎ ಬಿ ನಂತರದಲ್ಲಿ ನಮಗೆ ಡಿ ಮತ್ತೆ ಎಫ್ ನಂತರದಲ್ಲಿ ಮತ್ತೆ ವಾಪಸ್ ಎಗೆ ಬರ್ತೀನಿ. ಈ ರೂಪದಲ್ಲಿ ನಾವು ಎ ಬಿ ಡಿ ಎಫ್ ಎ ಎಂಬುದು ಒಂದು ಚೌಕ ಅಥವಾ ಸ್ಕ್ವಯರ್ ಆಗಿರೋದನ್ನು ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಈಗ ಇದು ಗಾಢವಾಗಿ ಕಾಣಬೇಕು ಅಂದ್ರೆ ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಹೋಗಿ ನಾವು ಕಲರ್ ನಲ್ಲಿ ನಮಗೆ ಇಷ್ಟವಾದ ಕಲರ್ ಅನ್ನ ಕೊಟ್ಟು ನಾವು ಅಲ್ಲಿ ಸ್ಟೈಲ್ ಅನ್ನು ಸಹ ನಾವು ಲೈನ್ ಥಿಕ್ನೆಸ್ ಅನ್ನು ಸಹ ನಾವು ದೊಡ್ಡದ್ ಮಾಡ್ಕೋಬಹುದು. ಅಂತ ಲೈನ್ ಒಪಾಸಿಟಿಯನ್ನು ಸಹ ನಾವು ವೇರಿಯೇಷನ್ ಗಳನ್ನ ಮಾಡ್ಕೋಬಹುದು. ಈ ಮೂಲಕ ನಾವು ಸೆಟ್ ಮಾಡ್ಕೋಬಹುದು. ನಂತರದಲ್ಲಿ ನಾನು
ಇದು ಸ್ಕ್ವೇರ್ ಹೌದೋ ಅಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ನಾವು ಮಾಡಬೇಕಿರೋದೇನಪ್ಪ ಅಂದರೆ, ಮೊದಲನೇದಾಗಿ ಇದರ ಒಳಕೋನಗಳು ಎಲ್ಲದೂ ಸಹ 90 ಸರಿಯಾಗಿರುತ್ತೆ. ಹಾಗಾಗಿ ನಾನು ಆಂಗಲ್ ಅನ್ನೋದು ಕ್ಲಿಕ್ ಮಾಡ್ಕೊಂಡು ಬಂದು ಈ ಒಳಗಡೆ ಎಲ್ಲಾದರೂ ಒಂದು ಕಡೆ ನಾನು ಈ ಒಳ ಪ್ರದೇಶದಲ್ಲಿ ನಾನು ಕ್ಲಿಕ್ ಮಾಡಿದಾಗ ಎಲ್ಲ ಕೋನಗಳು 90 ಆಗಿರೋದನ್ನು ನಾವು ಕಾಣ್ತೇವೆ. ಇದನ್ನು ನಾವು ಸ್ಕ್ರೋಲ್ ಮಾಡೋ ಮುಖಾಂತರ ದೊಡ್ಡದನ್ನು ಮಾಡಿ ಸಹ ನೋಡ್ಬೋದು, 90 ಕಾಣುವುದು ನೋಡ್ಬೋದು. ಈಗ ಇಲ್ಲಿ ಆಲ್ಜಿಬ್ರಾ ಅನ್ನೋ ಒಂದು ವರ್ಕಿಂಗ್ ಏರಿಯಾನ್ನು ಕಾಣ್ತಾ ಇದೆ. ಇಲ್ಲಿ ತನಗೆ ತಾನು ಅದು ನಮ್ಮೊಂದಾಗ್ತಾ ಇದೆ, ಪ್ರತಿಯೊಂದು ಬಿಂದುಗಳು ಸಹ. ಇಲ್ಲಿ ನೋಡಿದ್ರೆ ಇಲ್ಲಿ ಸೈಡ್ಗಳು ಏನಿದೆ, ಇದರ ಬಾಹುಗಳು, ಈ ಬಾಹುಗಳ ಉದ್ದಗಳು ಸಹ 6.48 ಮೂಲಮಾನಗಳು ಅನ್ನೋದನ್ನು ನೋಡ್ಬೋದು. ಇದನ್ನ ನಾನು ಈಗೇನು ಮಾಡ್ತೀನಿ, ಇದನ್ನು ಶೋ ಲೇಬಲ್ ಅಂತ ನಾನು ಕೊಡ್ತೀನಿ. ಪ್ರತಿಯೊಂದಕ್ಕೂ ಹೋಗ್ಬಿಟ್ಟು ಆಬ್ಜೆಕ್ಟ್ ಪ್ರಾಪರ್ಟೀಸ್ ಹೋಗಿ ನಾನು ಶೋ ಲೇಬಲ್ ಅಲ್ಲಿ ಹೋಗಿ ನೇಮ್ ಮತ್ತೆ ವ್ಯಾಲ್ಯೂ ಎರಡನ್ನು ಕೊಟ್ಟಾಗ ಎರಡೂ ಬೆಲೆಗಳು ಸಹ ಹೈಲೈಟ್ ಆಗೋದನ್ನ ನಾವು ನೋಡ್ಬೋದು. ಇದೇ ರೀತಿ ಪ್ರತಿಯೊಂದಕ್ಕೂ ಹೋಗಿ ನಾನು ಈ ತರ ಬೆಲೆಯನ್ನ ನಾನು ನೋಡ್ತೀನಿ. ಆವಾಗ ನಮಗೆ ಗುರುತಿಸ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಈಗ ಎಲ್ಲ ಕಡೆ ಬೆಲೆಯನ್ನು ಗುರುತಿಸಲಾಗಿದೆ. ಈಗ ನಮಗೆ ಇದನ್ನು ಸ್ಕೋರ್ ನಾವು ಮಾಡಿರೋದು ತುಂಬಾ ಸರಿ ಇದೆ ಅನ್ನೋದು ನೋಡ್ಲಿಕ್ಕೆ ಏನ್ ಮಾಡಬೇಕು, ಈ ಮೂವ್ ಅನ್ನೋ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಂದು ಈ ಎ ಮತ್ತೆ ಬಿ ಪಾಯಿಂಟ್ ಗಳು ಏನಿದೆ, ಈ ಪಾಯಿಂಟ್ ಗಳನ್ನ ಯಾವ್ದಾದ್ರು ತೆಗೆದುಕೊಂಡು ನಾವು ಇದನ್ನು ಡ್ರಾಗ್ ಮಾಡಬೇಕು. ನಾವು ಇದನ್ನ ಡ್ರಾಗ್ ಮಾಡಿದಾಗ ಏನಾಗುತ್ತೆ, ಡ್ರಾಗ್ ಮಾಡೋದ್ರ ಜೊತೆ ಇಲ್ಲಿ ವ್ಯಾಲ್ಯೂಗಳು ಏನು ವೇರಿಯೇಷನ್ ಆಗ್ತಾ ಇದೆ ನೋಡ್ಬೇಕು. ಯಾವುದೇ ದಿಕ್ಕಿನಲ್ಲಿ ಡ್ರಾ ಮಾಡಿದ್ರು ಸಹ ಆ ಸ್ಕ್ವೇರ್ ಅನ್ನೋದು ಹಾಗೆ ಇದೆ, ಅದರಲ್ಲಿ ಏನು ವ್ಯತ್ಯಾಸ ಆಗ್ತಿಲ್ಲ, ಅದು ಆಕಾರದಲ್ಲಿ ಏನು ಬದಲಾವಣೆಗಳು ಆಗ್ತಿಲ್ಲ, ಹಿಂಜಿದಾಗ ಅದು ಆಕಾರ ಕೆಟ್ಟು ಹೋಗೋದು ಆ ತರದ ಏನು ಆಗ್ತಾ ಇಲ್ಲ. ಜೊತೆಗೆ ಮತ್ತೆ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಇದರ ಬಾಹುಗಳ ಉದ್ದಗಳಲ್ಲೂ ಸಹ ವ್ಯತ್ಯಾಸ ಆಗ್ತಾ ಇದೆ, ಆದ್ರೆ ಎಲ್ಲವೂ ಸಹ ಸಮಾನವಾದನ್ನ ನಾವು ನೋಡ್ಬೋದು. ನಾವು ಹೇಗೆ ತಗೊಂಡೋದ್ರು ಸಹ ಈ ಬಾಹುಗಳು, ಈ 4 ಬಾಹುಗಳು ಏನಿದೆ, ಆ 4 ಬಾಹುಗಳ ಉದ್ದ ಇಲ್ಲೂ ಕಾಣ್ತಾ ಇದೆ ನಮಗೆ, ಅದರ ಉದ್ದದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಆದರೂ ಸಹ ಎಲ್ಲಾ ಉದ್ದಗಳು ಒಂದೇ ಅಳತೆಯನ್ನು ಹೊಂದಿರೋದನ್ನ ನೋಡಬಹುದು. ಈ ಮೂಲಕವಾಗಿ ನಾವು ಒಂದು ಜಿಯೋ ಜಿಬ್ರಾದಲ್ಲಿ ಒಂದು ಸ್ಕ್ವೇರ್ ಅನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡುವುದು ಅನ್ನೋದನ್ನು ನೋಡಿದ್ವಿ. ಈ ಧನ್ಯವಾದಗಳು.